हेलो स्टूडेंट्स वेलकम बैक टू माय चैनल इवत्तु नानु 9th स्टैंडर्ड सेकेंड लैंग्वेज मोदलने पाठ अवरे राजरत्नमदु क्वेश्चन आंसर्स ना कोड्तीनि लास्ट वीडियो दल्ली नानु इदरदु लेसन एक्सप्लेनेशन कोट्टिद्दे इवाग इदरदु क्वेश्चन आंसर कोड्तीनि ओके नीवु लेसन एक्सप्लेनेशन नोडिल्ल अंद्रे नानु इदरदु ई क्वेश्चन आंसर दो वीडियो डिस्क्रिप्शन बॉक्स अल्ली अदरदु लिंक हाकिर्तीनि नीवु अदन्न ओपन माडि फस्ट पाठ केळिसिकोंडु आमेले क्वेश्चन आंसर्स ना कॉपी माड्कोळ्ळि ओके बनी शुरू मारना फस्ट मेनो अंगलाचु बेडो किरचु जोरागी कूगु चीमारी हाकु तिरस्करिसु दिक्करिसु अपमानिसु धोत्र पंचे मूर्खतन दड्डतन सामूहिक ओट्टु हेळवा कुंट अप्रतिभा दिग्रमे चाडी इल्लदन्नु हेळु जोरु माडु दबायिसु बगलु पक्के कंकुळु शिरसा वयसु हेळिदंते माडु सोमारी मैगळ्ळ आलसि सेकेंड मेनु प्रश्नेगळु बिट्ट स्थळगळन्नु नीडिरुव नाल्कु आय्केगळिंद सूक्तवादुदन्नु आय्दु बरेयिरि अवरे राजरत्नम गद्यद गद्य भागद आकर कृति ಅಣ್ಣನ ನೆನಪು ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಭಿಕ್ಷುಕ ತೇಜಸ್ವಿ ಅವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಸಹಜ ಸೃಷ್ಟಿ ಕುವೆಂಪು ಅವರ ಪ್ರಕಾರ ಭಿಕ್ಷೆ ಬೇಡುವುದು ನೀಡುವುದು ಭಿಕ್ಷುಕರನ್ನು ಏನು ಮಾಡಿದಂತಾಗುತ್ತೆ ಪ್ರೋತ್ಸಾಹಿಸಿದಂತಾಗುತ್ತೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು ಭಿಕ್ಷಕ್ಕೆ ಬರುವವರು ಮೋಸಗಾರರು ಅಥವಾ ಕಳ್ಳರು ಇಲ್ಲವೇ ದುಡಿದು ತಿನ್ನದ ಸೋಮಾರಿಗಳು ಇವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು ಕುವೆಂಪು ಅವರು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ ಕುವೆಂಪು ಅವರ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಸಹ ಮರ ಗಿಡ ಮಕ್ಕಳು ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದರು ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು ಕುವೆಂಪು ಅವರ ಹೆಂಡತಿಯ ಹೆಸರು ಹೇಮಾವತಿ ಕುವೆಂಪು ಅವರ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ಹಾಗೂ ತಾರಿಣಿ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳುಹಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕುವೆಂಪು ಅವರಿಗೆ ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು ಭಿಕ್ಷಕ್ಕೆ ಬರುವವರೆಲ್ಲ ಸಾಮಾನ್ಯವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವವರಾಗಿರುತ್ತಾರೆ ಅಲ್ಲದೆ ಅವರು ದುಡಿದು ತಿನ್ನಲು ಇಷ್ಟಪಡದ ಸೋಮಾರಿಗಳು ಇಂಥವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರು ಅಭಿಪ್ರಾಯವಾಗಿತ್ತು ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ಮಕ್ಕಳು ಪಿಳಿಪಿಳಿ ಕಣ್ಣು ಬಿಟ್ಟಾಗ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರ ಪರಿಚಯ ಮಾಡಿಸಿದರು ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು ರಾಜರತ್ನಂ ಅವರು ಬಿಳಿಯ ಅಡ್ಡ ಪಂಚೆಯನ್ನು ಉಟ್ಟಿದ್ದರು ಬಿಳಿಯ ಅಂಗಿಯನ್ನು ಧರಿಸಿದ್ದರು ನಸುಗಂತು ಧೋತ್ರವನ್ನು ಹೊದ್ದಿದ್ದರು ಬಗಲಿನಲ್ಲಿ ಒಂದು ದೊಡ್ಡ ಜೋಲಿಗೆ ಎಂಥ ಚೀಲವಿತ್ತು ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು ಅದನ್ನು ಕಂಡ ಕುವೆಂಪು ಅವರ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕ ದಾಸಯ್ಯ ಅಥವಾ ಚಂದಾ ವಸೂಲಿಗೆ ಬಂದಿರುವನೆಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಕೂಗಿದರು ಆದರೂ ಅವರು ನಿಂತೇ ಇದ್ದುದನ್ನು ನೋಡಿದ ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಎಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ ನೂರಾರು ಕವಿತೆಗಳು ರಚಿತವಾಗಿವೆ ಆಗುತ್ತಲೂ ಇವೆ ಹಲವಾರು ಜನ ಕವಿಗಳು
ಗತಿಸಿದ್ದಾರೆ. ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ. ನಿರಂತರವಾಗಿ ಇದನ್ನು ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಕುವೆಂಪು ಅವರ ರಾಜರತ್ನಂ ಅವರನ್ನು ಮನೆಯ ಬಳಗಕ್ಕೆ ಹೇಗೆ ಬರಮಾಡಿಕೊಂಡರು? ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಳಿ ಬಂದು ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅವರನ್ನು ಕಂಡ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕನೋ ದಾಸಯ್ಯನೋ ಚಂದ ವಸೂಲಿಗೆ ಬಂದವನೋ ಎಂದು ಭಾವಿಸಿ ಮುಂದೆ ಹೋಗುವಂತೆ ಕೂಗಿದರು. ಅವರು ಹೋಗದೆ ನಿಂತೇ ಇರುವುದನ್ನು ಕಂಡು ಕುವೆಂಪು ಅವರಲ್ಲಿ ದೂರು ಹೇಳಿದರು. ಕುವೆಂಪು ಹೊರಗೆ ಬಂದು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ತಾವೇ ನಡೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಬಂದರು. ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು. ರಾಜರತ್ನಂ ಯಾವಾಗಲೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು ಏನ್ರಪ್ಪ ಒಳಗೆ ಬರಬಹುದೋ ಎಂದು ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಕುವೆಂಪು ಅವರ ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಕುವೆಂಪು ಅವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿರುವ ಆಶ್ರಮದ ಸ್ವಾಮಿಗಳಾಗಿದ್ದ ಸಿದ್ದೇಶ್ವರಾನಂದರು ಭಿಕ್ಷಾ ವೃತ್ತಿಗೆ ಉತ್ತೇಜನ ನೀಡುವುದನ್ನು ವಿರೋಧಿಸುತ್ತಿದ್ದರು. ಒಂದು ದಿನ ಕುವೆಂಪು ಅವರು ಒಬ್ಬ ಹೆಳವನಿಗೆ ಭಿಕ್ಷೆ ಹಾಕುತ್ತಿರುವುದನ್ನು ಆ ವೇಳೆಗೆ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲುಗಳನ್ನು ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೆಳವ ಸಿದ್ದೇಶ್ವರಾನಂದರನ್ನು ಕಂಡೊಡನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿ ಹೋದನು. ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಚೀಮಾರಿ ಹಾಕಿದರು. ಕುವೆಂಪು ಅವರಿಗೆ ಮೋಸ ಹೋದುದಕ್ಕಾಗಿ ತುಂಬ ಬೇಸರವಾಯಿತು. ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿ ಧರಿಸಿ, ಮೈ ಮೇಲೆ ಕಂದು ಬಣ್ಣದ ಧೋತ್ರ ಹೊದ್ದು ರಾಜರತ್ನಂ ಕುವೆಂಪು ಅವರ ಮನೆಗೆ ಬಳಿಗೆ ಬಂದಿದ್ದರು. ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿರುವ ಅವರ ಬಗಲಿನಲ್ಲಿ ದೊಡ್ಡ ಜೋಳಿಗೆಯಂಥ ಚೀಲವೂ ಇತ್ತು. ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ. ಅವರು ವೇಷಭೂಷಣಗಳನ್ನು ನೋಡಿ ಭಿಕ್ಷುಕನೋ ದಾಸಯ್ಯನೋ ಮಾರಿ ಭಕ್ತನೋ ಚಂದ ವಸೂಲಿಗೆ ಬಂದವನೋ ಯಾರೋ ಆಗಿರಬೇಕೆಂದು ತಿಳಿದರು. ಕುವೆಂಪು ಅವರು ಭಿಕ್ಷೆಗೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಮಕ್ಕಳು ಅವರ ಮಾತನ್ನು ಪಾಲಿಸಿ ತಿಳಿದು ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮಗ ಚೈತ್ರ ಕೂಗಿದ. ಅವರು ಮುಂದೆ ಹೋಗಲಿಲ್ಲ. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಕಿರುಚಿದಾಗಲೂ ಅವರು ನಿಂತೇ ಇದ್ದರು. ಆಗ ಅವರೆಲ್ಲರೂ ಕುವೆಂಪು ಅವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಎಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ದೂರು ಹೇಳಿದರು. ಕುವೆಂಪು ಹೊರಗೆ ಬಂದು ಅವರನ್ನು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ಸ್ವತಃ ಗೇಟನ್ನು ತೆಗೆದು ಆ ವ್ಯಕ್ತಿಯನ್ನು ಮನೆಯೊಳಗೆ ಕರೆದುಕೊಂಡು ಬಂದರು. ತಾವೆಲ್ಲರೂ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು ಮಕ್ಕಳ ದಿಕ್ಕು ತೋಚದೆ ನಿಲ್ಲುವಂತಾಯಿತು. ಅನಂತರ ಅವರು ಬಣ್ಣದ ತಗಡಿನ ತುತ್ತೂರಿ ಎನ್ನುವ ಕವನಗಳನ್ನು ರಚಿಸಿದ ಕವಿ ರಾಜರತ್ನಂ ಎಂದು ತಂದೆಯವರಿಗೆ ತಿಳಿದುಕೊಂಡರು. ಅದಾದ ಮೇಲೆ ರಾಜರತ್ನಂ ಬಂದಾಗಲೆಲ್ಲ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆಯಾಗಿ ಮಕ್ಕಳನ್ನು ಕೇಳುತ್ತಿದ್ದರು. ಸಂದರ್ಭದೊಡನೆ ವಿವರಿಸಿ. ಯಾವನೋ ಒಬ್ಬ ಮುಂದೆ ಹೋಗುವಂದರೂ ಹೋಗದೆ ನಿಂತೇ ಇದ್ದಾನೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಭಾಗದಿಂದ ಈ ವಾಕ್ಯಗಳನ್ನು ಎತ್ತಿಕೊಳ್ಳಲಾಗಿದೆ. ಕುವೆಂಪು ಅವರ ಮಕ್ಕಳು ತಂದೆಯವರಿಗೆ ಹೀಗೆ ದೂರು ಹೇಳಿದ್ದಾರೆ. ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿಯನ್ನು ಧರಿಸಿ, ಮೈ ಮೇಲೆ ನಸುಗಂತು ದೋತ್ರವನ್ನು ಹೊದ್ದವರೊಬ್ಬರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅದನ್ನು ನೋಡಿದ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕನೆಂದು ಭಾವಿಸಿದರು. ಭಿಕ್ಷೆ ಹಾಕುವುದನ್ನು ಕುವೆಂಪು ವಿರೋಧಿಸುತ್ತಿದ್ದರು. ಅದರಂತೆ ಕುವೆಂಪು ಅವರ ಮಗ ಚೈತ್ರ ನಿಂತವರಿಗೆ ಮುಂದೆ ಹೋಗಪ್ಪ ಎಂದು ಕೂಗಿ ಹೇಳಿದ. ಆ ವ್ಯಕ್ತಿ ಹೋಗಲಿಲ್ಲ. ಎಲ್ಲ ಮಕ್ಕಳು ಒಟ್ಟಾಗಿ ಕಿರಿಚಿ ಹೇಳಿದರೂ ಆ ಮನುಷ್ಯ ನಿಂತೇ ಇದ್ದರು. ಅದನ್ನು ಕಂಡ ಮಕ್ಕಳು ಕುವೆಂಪು ಅವರಿಗೆ ಯಾವನೋ ಒಬ್ಬ ಮುಂದೆ ಹೋಗಲು ಎಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ದೂರು ಹೇಳುತ್ತಾರೆ. ಅಪರಿಚಿತರನ್ನು ಇನ್ಯಾರೋ ಎಂದು ತಿಳಿದು ನಡೆದುಕೊಳ್ಳುವುದರಿಂದಾಗುವ ಪರಿಣಾಮವು ಅನಂತರ ಮಕ್ಕಳಿಗೆ ತಿಳಿಯುವಂತಾಗುತ್ತದೆ. ತಪ್ಪು ತಿಳುವಳಿಕೆಯಿಂದ ದುಡುಕಿ ನಡೆಯಬಾರದ್ದೆಲ್ಲವನ್ನು ದೆನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ. ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗುರಿನ ತುತ್ತೂರಿ, ಖಾಸಗಿ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು. KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ. ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಹೀಗೆ ಹೇಳಿದ್ದಾರೆ. ಕುವೆಂಪು ಅವರು
ಅವರ ಮನೆಯ ಬಾಗಿಲ ಬಳಿ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಯಾರೋ ಭಿಕ್ಷುಕನಿರಬೇಕೆಂದು ತಿಳಿದ ಕುವೆಂಪು ಅವರ ಮಕ್ಕಳು ಮುಂದೆ ಹೋಗೆಂದು ಕೂಗಿ ಹೇಳಿದರು. ಅವರನ್ನು ಹೋಗದೆ ನಿಂತಾಗ ಕುವೆಂಪು ಅವರಿಗೆ ದೂರು ಹೇಳಿದರು. ಕುವೆಂಪು ಅವರು ಹೊರಗೆ ಬಂದು ನೋಡಿದವರೇ ತಾವೇ ಗೇಟನ್ನು ತೆರೆದು ಅವರನ್ನು ಮನೆಗೆ ಕರೆತಂದರು. ಕಂಗಾಲಾದ ಮಕ್ಕಳಿಗೆ ಅವರು ಪರಿಚಯ ಮಾಡಿಸುತ್ತಾ ಮೇಲಿನಂತೆ ಹೇಳಿದರು. ಬಣ್ಣದ ತಗಡಿನ ತುತ್ತೂರಿ ಪಠ್ಯಪುಸ್ತಕದಲ್ಲಿದ್ದ ಕವನವಾಗಿತ್ತು. ಕುವೆಂಪು ಅವರ ಮಕ್ಕಳು ಅದನ್ನು ಓದಿದ್ದರು. ಕವಿಗಳ ರಚನೆಯಾದು ಎಂದು ಅವರಿಗೆ ತಿಳಿದಿರಲಿಲ್ಲ. ಹೀಗೆ ಕವಿತೆಯ ಮೂಲಕ ಕವಿಯ ಪರಿಚಯವಾಗುವಂತಾಯಿತು. ಕವಿಯ ಮೂಲಕ ಕವಿ ಹೆಸರನ್ನು ಮೆಚ್ಚುಗೆಯನ್ನು ಪಡೆಯುತ್ತಾನೆಂದು ವಿಚಾರ ಇಲ್ಲಿ ವ್ಯಕ್ತವಾಗಿದೆ. ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕು. ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯ ಅವರೇ ರಾಜರತ್ನಂ ಪಾಠದಲ್ಲಿರುವ ಒಂದು ವಾಕ್ಯವಿದಾಗಿದೆ. ರಾಜರತ್ನಂ ಅವರು ಕುವೆಂಪು ಅವರ ಮಕ್ಕಳಿಗೆ ಹೀಗೆ ಪ್ರಯತ್ನಿಸುತ್ತಾರೆ. ಹಿಂದೊಮ್ಮೆ ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದಾಗ ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕರಿರಬೇಕೆಂದು ಭಾವಿಸಿ ಮುಂದೆ ಹೋಗುವಂತೆ ಹೇಳಿದರು. ಆಮೇಲೆ ಕುವೆಂಪು ಸ್ವತಃ ರಾಜರತ್ನಂ ಅವರನ್ನೇ ಒಳಗೆ ಕರೆದುಕೊಂಡು ಬಂದು ತಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದರು. ಆಮೇಲೆ ಯಾವಾಗಲಾದರೂ ರಾಜರತ್ನಂ ಅವರ ಮನೆಗೆ ಬಂದಾಗ ಅವರ ಮಕ್ಕಳಿಗೆ ತಮಾಷೆಯಾಗಿ ಮೇಲಿನಂತೆ ಕೇಳುತ್ತಿದ್ದರು. ರಾಜರತ್ನಂ ಅವರಲ್ಲಿದ್ದ ಹಾಸ್ಯ ಸ್ವಭಾವವನ್ನು ಇಲ್ಲಿ ಕಾಣಬಹುದು. ಭಾಷಾಭ್ಯಾಸ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ತಂದೆ, ಅಣ್ಣ, ತಮ್ಮ, ಸ್ನೇಹಿತ, ಸ್ನೇಹಿತ. ಮನೆಯನ್ನು, ಕರುವನ್ನು, ಏನನ್ನು, ಶಾಲೆಯನ್ನು, ಏನನ್ನು. ಬಾಗಿಲು, ಕಿಟಕಿ, ಜೋಳಿಗೆ, ಅಟ್ಟ, ಜೋಳಿಗೆ. ಸರಸರ, ಬನ್ನಿ ಬನ್ನಿ, ಸಟ್ಟನೆ, ಪಿಳಿಪಿಳಿ, ಸಟ್ಟನೆ. ಕಣ್ಣು, ದೇಹ, ಕಿವಿ, ಮೂಗು, ದೇಹ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಶಿರಸ ವಹಿಸಿ, ಆಕಸ್ಮಿಕ, ಚೀಮಾರಿ, ಪ್ರೋತ್ಸಾಹ, ಕನಿಕರ, ಅಂಗಲಾಚು. ಶಿರಸ ವಹಿಸಿ, ಹಿರಿಯರ ಆದೇಶವನ್ನು ಶಿರಸ ವಹಿಸಿ ಪಾಲಿಸಬೇಕು. ಆಕಸ್ಮಿಕ, ಅವರಿಬ್ಬರೂ ಆಕಸ್ಮಿಕವಾಗಿ ಸಂಧಿಸಿದರು. ಚೀಮಾರಿ, ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಯನ್ನು ಕರೆದು ಉಪಾಧ್ಯಾಯರು ಚೀಮಾರಿ ಹಾಕಿದರು. ಪ್ರೋತ್ಸಾಹ, ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು. ಕನಿಕರ, ದೀನ ದಲಿತರ ಮೇಲೆ ಕನಿಕರವಿರಬೇಕು. ಅಂಗಲಾಚು, ಸಿಕ್ಕಿ ಬಿದ್ದ ಕಳ್ಳನ್ನು ಬಿಡುಗಡೆ ಮಾಡುವಂತೆ ಪೊಲೀಸರನ್ನು ಅಂಗಲಾಚುತ್ತಿದ್ದನು. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ. ಕರುಣೆ, ನಿಷ್ಕರುಣೆ. ಸಾಧಾರಣ, ಅಸಾಧಾರಣ. ಕಷ್ಟ, ಸುಖ. ಪ್ರೋತ್ಸಾಹಿಸು, ನಿರುತ್ಸಾಹಿಸು. ಕೆಳಗಿನ ಪದಗಳಿಗೆ ಬಹುವಚನ ರೂಪವನ್ನು ಬರೆಯಿರಿ. ಭಿಕ್ಷುಕ, ಭಿಕ್ಷುಕರು. ಚೀಲ, ಚೀಲಗಳು. ಸೋಮಾರಿ, ಸೋಮಾರಿಗಳು. ಬಾಗಿಲು, ಬಾಗಿಲುಗಳು. ಮಗು, ಮಕ್ಕಳು. ಕವಿತೆ, ಕವಿತೆಗಳು. ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಮನೆಯಿಂದ, ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ಕಾಲೇಜಿಗೆ, ಗ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಊಟವನ್ನು, ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಪುಸ್ತಕದ, ಆ ಷಷ್ಠಿ ವಿಭಕ್ತಿ ಪ್ರತ್ಯಯ. ದಾರಿಯಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಓಕೆ, ಸೊ ಇಷ್ಟು ಕ್ವಶನ್ ಆನ್ಸರ್ಸು ಮತ್ತು ಉಳಿದ ಭಾಗಗಳು. ಇದನ್ನು ನೀವು ಮೊಬೈಲಲ್ಲೇ ಓದೋಕ್ಕೆ ಹೋಗಬೇಡಿ. ಅದನ್ನು ಒಂದು ಬುಕ್ಕಲ್ಲಿ ಕ್ಲೀನಾಗಿ ಕಾಪಿ ಮಾಡಿಕೊಂಡು ಆಮೇಲೆ ಆ ನಂತರ ಅದನ್ನು ಓದೋದಕ್ಕೆ ಶುರು ಮಾಡಿ. ಓಕೆ ಮಕ್ಕಳ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಅವರು ಕೂಡ ಈ ಕ್ವಶನ್ ಆನ್ಸರ್ಸ್ನೆಲ್ಲ ಕಾಪಿ ಮಾಡಿಕೊಂಡು ಚೆನ್ನಾಗಿ ಓದಲಿ. ಓಕೆ ಓಕೆ, ಚೆನ್ನಾಗಿ ಓದಿ ಎಲ್ಲರೂ. ಟೇಕ್ ಕೇರ್, ಬಾಯ್ ಬಾಯ್.